ಯಾರದು? ಯಾರ್ ಬೇಕಿತ್ರಿ? ಮೇಡಮ್ ಸಾರಿದಾರ? ಇಲ್ಲ ರೀ, ಊರಿಗೆ ಹೋಗಿದ್ದಾರ ಅವರು. ಯಾಕ ಅವ್ರನ್ನ ಕೇಳ್ತಾ ಇದೀರಾ ನೀವು? ಮೇಡಮ್, ನಾನು ಸಾರ್ ಹತ್ರ ಸ್ವಲ್ಪ ಹಣ ಸಾಲ ಕೇಳಿದ್ದೆ, ಇವತ್ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಹೌದಾ? ಒಂದ್ ನಿಮಿಷ ಇರಿ, ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊತೀನಿ. ಸರಿ ಮೇಡಮ್. ಏನಂದ್ರೆ, ನಿಮ್ಮ ನೋಡಕ್ಕೆ ಮನೆಗೆ ಬಂದಿದ್ದಾರೆ ಒಬ್ರು. ನೀವು ಅವರಿಗೆ ದುಡ್ಡು ಸಾಲ ಕೊಡ್ತೀನಿ ಅಂತ ಹೇಳಿದ್ರಂತಲ್ಲ. ಹೌದು, ಅವ್ರ ಹೆಸರೇನಂತ ಕೇಳು. ಒಂದ್ ನಿಮಿಷ ಲೈನಲ್ಲಿರಿ. ನಿಮ್ ಹೆಸರೇನ್ರಿ? ನನ್ನ ಹೆಸರು ಕಾರ್ತಿಕ್ ರೀ. ಆಹಾ, ಏನಂದ್ರೆ ಅವ್ರು ಕಾರ್ತಿಕ್ ಅಂತ ಹೇಳಿದ್ರು. ಕಾರ್ತಿಕಾ? ಹೌದು, ಇವತ್ತು ಅವನಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ. ಸರಿ, ನೀನೊಂದು ಕೆಲಸ ಮಾಡು, ಅವನಿಗೆ ಒಂದ್ 20,000 ತೆಗೆದುಕೊಡು. ದುಡ್ಡು ಕೊಡೋಕಿನ ಮುಂಚೆ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಸೈನ್ ಮಾಡಿಸ್ಕೋ, ಸರಿನಾ? ಆ ಓಕೆ ರೀ. ಆಯ್ತು ರೀ, ದುಡ್ಡು ಎಲ್ಲಿ ಇಟ್ಟಿದ್ದೀರಾ? ಆ ಕಬೋರ್ಡ್ ಅಲ್ಲಿ ತಾನೇ ಇರುತ್ತೆ. ಏನೋ ಹೊಸದಾಗಿ ಗೊತ್ತಿಲ್ಲೋರ ತರ ಕೇಳ್ತಾ ಇದೀಯಾ? ಆ ಸರಿ ಸರಿ. ಹೌದು, ನೀವು ರಿಟರ್ನ್ ಬರಕ್ ಎಷ್ಟು ದಿನ ಆಗ್ಬೋದು? ನಾನು ನಾಳೆ ಈವ್ನಿಂಗ್ ಇಲ್ಲಿಂದ ಬಿಡ್ತೀನಿ, ಮರುದಿನ ಬೆಳಿಗ್ಗೆ ಅಲ್ಲಿ ಇರ್ತೀನಿ, ಸರಿನಾ? ಆ ಓಕೆ ರೀ. ಆಯ್ತು ರೀ, ಬಾಯ್. ಆ ಬಾಯ್. ಕಾರ್ತಿಕ್ ಸರ್, ಒಳಗ್ ಬನ್ನಿ. ಹ್ಮ್, ಓಕೆ ಮೇಡಮ್. ಕೂತ್ಕೊಳ್ಳಿ. ಹ್ಮ್, ಈ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಸ್ವಲ್ಪ ಸೈನ್ ಮಾಡಿ ಕೊಡಿ. ಕೊಡಿ ಮೇಡಮ್. ಒಂದ್ಸಲ ಅಮೌಂಟ್ ಅನ್ನ ಸರಿಯಾಗಿ ಚೆಕ್ ಮಾಡಿದ್ಮೇಲೆ ನೀವು ಸೈನ್ ಮಾಡ್ಬೋದಲ್ಲ. ಅಯ್ಯೋ, ಪರವಾಗಿಲ್ಲ ಮೇಡಮ್, ತಗೊಳ್ಳಿ. ಈ ದುಡ್ಡಿಗೆ ಬಡ್ಡಿ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಹ್ಮ್, ಗೊತ್ತು ಮೇಡಮ್. ಬಡ್ಡಿ ತುಂಬಾ ಜಾಸ್ತಿ ಆಗಿದೆಯಲ್ವಾ? ಹೌದು ಮೇಡಮ್, ಆದ್ರೆ ನಾನು ಇವತ್ತಿರೋ ಸಿಚುಯೇಷನ್ ಅಲ್ಲಿ ಇದೆಲ್ಲ ಯೋಚನೆ ಮಾಡಕ್ಕಾಗಲ್ಲ, ನನಗೆ ಬೇರೆ ದಾರಿ ಇಲ್ಲ ಮೇಡಮ್. ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾನು ಬೀದಿನಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಮೇಡಮ್. ಹೌದಾ? ಮತ್ ಯಾಕೆ ಇಷ್ಟು ಜಾಸ್ತಿ ಬಡ್ಡಿಗೆಲ್ಲ ದುಡ್ಡು ಸಾಲ ತಗೋತಾ ಇದ್ದೀರಾ ನೀವು? ನೀವು ಮಾತ್ರ ಸರಿಯಾದ ಟೈಮಿಗೆ ಬಡ್ಡಿ ಕೊಟ್ಟಿಲ್ಲ ಅಂದ್ರೆ ಅವರು ಬಡ್ಡಿಗ್ ಮೇಲ್ ಬಡ್ಡಿ ಹಾಕೊಂಡ್ ತಗೋತಾರೆ. ನಿಮ್ ಹತ್ರ ಏನಾದ್ರು ಒಡವೆಗಳಿದ್ರೆ ಬ್ಯಾಂಕ್ ಅಲ್ಲಿ ಗೋಲ್ಡ್ ಲೋನ್ ತಗೋಬಹುದಿತ್ತಲ್ಲ, ಅದನ್ ಬಿಟ್ಬಿಟ್ಟು ಯಾಕೆ ಇಷ್ಟು ಜಾಸ್ತಿ ಬಡ್ಡಿಗೆ ಸಾಲ ತಗೋತಾ ಇದ್ದೀರಾ? ನಿಜಾನೇ ಮೇಡಮ್, ಆದ್ರೆ ನಾನೇನ್ ಮಾಡೋದು, ನನ್ನ ಹತ್ರ ಯಾವ ಒಡವೆಗಳು ಇಲ್ಲ. ಸಂಪಾದನೆ ಮಾಡೋದು ಎಲ್ಲ ಬಡ್ಡಿಗೆ ಸರೋಗುತ್ತೆ, ಮನೆಯಲ್ಲಿ ಊಟಕ್ಕೇನೆ ತುಂಬಾ ಕಷ್ಟ ಮೇಡಮ್. ಸರಿ ಸರಿ, ನಾನ್ ಯಾಕೆ ಹೇಳ್ತಾ ಇದ್ದೀನಂದ್ರೆ ಸಾಲ ತಗೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡಕ್ಕಾಗಲ್ಲ ನೀವು. ಆದ್ರಿಂದ ಇನ್ನು ಮುಂದೇನಾದ್ರೂ ಸಾಲ ತಗೊಳ್ದೆ ಬದುಕಕ್ ನೋಡಿ. ಸರಿ ಮೇಡಮ್. ಮೇಡಮ್, ನನಗೊಂದು ಡೌಟು ನಿಮ್ ಹತ್ರ ಕೇಳ್ಬಹುದಾ? ಏನ್ ಕೇಳಿ, ಏನ್ ಡೌಟು? ಮೇಡಮ್, ಜಾಸ್ತಿ ಬಡ್ಡಿಗೆ ಸಾಲ ಕೊಡೋದು ನಿಮ್ ಯಜಮಾನ್ರು ತಾನೆ? ಬಡ್ಡಿ ದುಡ್ಡು ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಬಡ್ಡಿಗ್ ಮೇಲ್ ಬಡ್ಡಿ ತಗೊಳ್ತಾರೆ ಅಂತ ಹೇಳ್ತಿದ್ದೀರಾ? ನೀವ್ ಅವ್ರ ಹತ್ರ ಮಾತಾಡಿ ಈ ರೀತಿ ಜಾಸ್ತಿ ಬಡ್ಡಿಗೆ ದುಡ್ಡು ಕೊಡ್ಬೇಡಿ ಅಂತ ಹೇಳ್ಬೋದಲ್ವಾ? ನಾನ್ ಎಷ್ಟೋ ಸಲ ಅವ್ರ ಹತ್ರ ಹೇಳ್ದೆ, ಅವ್ರ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ಅವ್ರ ಹತ್ರ ಮಾತಾಡೋದೇ ವೇಸ್ಟ್. ಬಡ್ಡಿಗೆ ಕೊಡೋದು ಒಂದ್ ಕೆಲ್ಸನೇ ಅಂತ ನನಗೆ ಅಡ್ವೈಸ್ ಮಾಡ್ತಾರ ಅವರು. ಸರಿ ರೀ, ಇನ್ನು ಮುಂದೇನಾದ್ರೂ ನೀವು ಜಾಗ್ರತೆಯಿಂದ ಬದುಕಕ್ ನೋಡಿ, ಸಾಲನೇ ತಗೋಬೇಡಿ. ಅರ್ಥಾಯ್ತಾ? ಹ್ಮ್, ಆಯ್ತು ಮೇಡಮ್. ತಿಂಗ್ಳು ತಿಂಗ್ಳು ಬಡ್ಡಿ ಮಾತ್ರ ಸರಿಯಾಗಿ ಕೊಟ್ಬಿಡಿ, ಇಲ್ಲಾಂದ್ರೆ ನಿಮ್ ಮನೆಗೆ ಬಂದ್ ಜಗಳ ಆಡ್ತಾರ ಅವರು. ಓಕೆ ಮೇಡಮ್, ನಿಮ್ಗೆ ತುಂಬಾ ಒಳ್ಳೆ ಮನಸ್ಸು ಮೇಡಮ್, ನಾನು ಹೋಗ್ ಬರ್ತೀನಿ ಮೇಡಮ್. ಆಯ್ತು, ಹೋಗ್ ಬನ್ನಿ. ಹಲೋ ಸರ್, ನೀವು ನ್ಯೂಸ್ ಪೇಪರ್ ಅಲ್ಲಿ ಅಡಿಗೆ ಮಾಡಕ್ಕೆ ಜನ ಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದ್ದೀನಿ ಸರ್. ಓ ಓಕೆ ಓಕೆ, ಒಂದ್ ನಿಮಿಷ ಇರಿ. ಹ್ಮ್, ಇವಾಗ ಹೇಳಿ. ಅದೇ ಸರ್, ಇವತ್ತು ಬೆಳಿಗ್ಗೆ ಅಡಿಗೆಗೆ ಜನ ಬೇಕು ಅಂತ ಆಡ್ ಕೊಟ್ಟಿದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ ಸರ್. ಓ ಓಕೆ ಓಕೆ, ನಿಮ್ಗೆ ಅಡಿಗೆ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ? ಇದೆ ಸರ್, ನಾನು 8 ವರ್ಷದಿಂದ ಒಂದ್ ಮನೇಲಿ ಕೆಲಸ ಮಾಡ್ತಿದ್ದೆ. ಹಾಗಾದ್ರೆ ಯಾಕೆ ಆ ಕೆಲಸನ ಬಿಡ್ಬೇಕು? ಇಲ್ಲ ಸರ್, ನನಗೆ ಅವ್ರ ಟೈಮಿಂಗೇ ಸೆಟ್ ಆಗದೆ ಹೋಯ್ತು. ಓ ಹೌದಾ, ಎಲ್ಲ ಅಡಿಗೆನೂ ಚೆನ್ನಾಗಿ ಮಾಡ್ತೀರಾ? ಆ ಮಾಡ್ತೀನಿ ಸರ್, ನನಗೆ ಎಲ್ಲ ಅಡಿಗೆನೂ ಚೆನ್ನಾಗಿ ಗೊತ್ತು. ಸರಿ, ತಿಂಗ್ಳಿಗೆ ನಿಮ್ಗೆ ಎಷ್ಟು ಸಂಬಳ ಬೇಕು? ಸರ್, ಅದು ನೀವೇ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ನೋಡಿ ಕೊಡಿರಿ ಸರ್. ಸರಿ, ನಾನು ನಿಮ್ಗೆ ನನ್ನ ಅಡ್ರೆಸ್ ಹೇಳ್ತೀನಿ, ಆ ಅಡ್ರೆಸ್ಗೆ ಬಂದ್ಬಿಡಿ. ಇಲ್ಲಿ ಬಂದ್ಮೇಲೆ ನಾವು ನೇರವಾಗಿ ಮಾತಾಡಿ ಸ್ಯಾಲ್ರಿ ಫಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಸರ್, ಯಾವಾಗ ಸರ್ ಬರಬೇಕು? ಇವಾಗ ಬೇಕಾದ್ರೂ ನೀವು ಬರ್ಬೋದು, ನಾನು ಮನೇಲೇ ಇದ್ದೀನಿ. ಹಾ, ಒಂದು ನಿಮಿಷ, ಮನೆ ಅಡ್ರೆಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾ ಹೇಳಿ ಸರ್. ಹೌಸ್ ನಂಬರ್ 17, ಕಮಲಾಲಯಂ, ಕುವೆಂಪು ನಗರ್, ಮಡಿವಾಳ. ಓಕೆ ಸರ್.
ನಾನು ಬರ್ತೀನಿ ಸರ್. ಸರ್ 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 ಸರ್, ಪೇಪರಲ್ಲಿ ಅಡಿಗೆಗೆ ಜನ ಬೇಕು ಅಂತ ಕೇಳಿದ್ರಲ್ಲ, ಸ್ವಲ್ಪ ಮುಂಚೆ ಕಾಲ್ ಕೂಡ ಮಾಡಿದ್ದೆ ನಾನು. ಓಕೆ ಓಕೆ, ನೀವೇನ ಒಳಗ್ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಓಕೆ ಸರ್. ಕೂತ್ಕೊಳ್ಳಿ. ಇಲ್ಲ ಸರ್, ಇರ್ಲಿ, ನೀವು ಕೂತ್ಕೊಳ್ಳಿ, ನಾನು ಇಲ್ಲೇ ನಿಂತ್ಕೋತೀನಿ. ನಾನೇನು ಅನ್ಕೊಳಲ್ಲ, ಕೂತ್ಕೋ, ಮಾತಾಡೋಣ. ಕೂತ್ಕೋ. ಸರ್, ನೇರವಾಗಿ ಬಂದ್ರೆ ಸ್ಯಾಲ್ರಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರಿ. ಓಕೆ ಮಾ, ಮಾತಾಡೋಣ. ಅದಕ್ಕೆ ಮುಂಚೆ ನಿನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಮಾ? ಇಲ್ಲ ಸರ್, ನನಗೆ ಅಡಿಗೆ ಮಾತ್ರ ಗೊತ್ತು. ನೀವಿಲ್ಲಿ ಅಡಿಗೆ ಕೆಲ್ಸಕ್ಕೆ ಮಾತ್ರ ತಾನೇ ಕರೆದ್ರಿ? ಇಲ್ಲಿ ನೋಡಮ್ಮ, ನಾನೊಂದು ಮೂವಿ ಡೈರೆಕ್ಟ್ ಮಾಡೋ ಥರ ಇದ್ದೀನಿ. ಹೀರೋಯಿನ್ ಕ್ಯಾರೆಕ್ಟರ್ಗೆ ಒಂದು ಹುಡುಗಿನ ಹುಡುಕ್ತಾ ಇದ್ದೀನಿ. ನಿನ್ನ ನೋಡುವಾಗ ನನಗೆ ಯಾವ ರೀತಿ ಹೀರೋಯಿನ್ ಬೇಕೋ ಅದೆಲ್ಲ ಅಂಶ ನಿನ್ನ ಹತ್ರ ಇದೆ. ಅದರಿಂದ ನಿನ್ನ ನನ್ನ ಮೂವಿನಲ್ಲಿ ಹೀರೋಯಿನ್ ಆಗಿ ಇಂಟ್ರಡಕ್ಷನ್ ಮಾಡೋಣ ಅಂತಿದ್ದೀನಿ. ಏನಮ್ಮ, ನಿನಗೆ ಆಕ್ಟ್ ಮಾಡೋದಕ್ಕೆ ಓಕೆ ತಾನೆ? ಏನ್ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಅಡಿಗೆ ಕೆಲಸಕ್ಕೋಸ್ಕರ ತಾನೇ ಬಂದೆ ಇಲ್ಲಿ. ಹೌದು, ನೀನು ಅಡಿಗೆ ಕೆಲಸಕ್ಕೆ ಇಲ್ಲಿ ಬಂದಿದ್ದು. ಆದರೆ ಇದು ನಿನ್ಗೆ ಸಿಕ್ಕಿದ್ದು ಒಂದು ಒಳ್ಳೆ ಅವಕಾಶ, ಇದನ್ನ ಮಿಸ್ ಮಾಡಬೇಡ. ನಿನಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ. ಸರ್, ಅದು ಇದೆಲ್ಲ ಇಲ್ಲಿ ನೋಡಮ್ಮ, ನೀನೇ ನನ್ನ ಫಿಲ್ಮ್ ಹೀರೋಯಿನು ಅಂತ ನಾನು ಫಿಕ್ಸ್ ಮಾಡಿಬಿಟ್ಟೆ. ಒಂದು ನಿಮಿಷ ನೀನು ಇಲ್ಲೇ ಕೂತ್ಕೋ, ನಾನು ಒಳಗೆ ಹೋಗ್ಬರ್ತೀನಿ. ತಗೊಳಮ್ಮ ಅಡ್ವಾನ್ಸು, ನೀನೇ ನನ್ನ ಮೂವಿಗೆ ಹೀರೋಯಿನು. ಹಾಗಾದ್ರೆ ನೀವು ಹೇಳಿದ್ದೆಲ್ಲ ನಿಜನೇನಾ ಸರ್? ನಿಜಾನೇ, ಇದರಲ್ಲಿ 1 ಲಕ್ಷ ರೂಪಾಯಿ ಚೆಕ್ ಇದೆ. ಸರ್, ನಡೆಯೋದೆಲ್ಲ ನೋಡಿದ್ರೆ ನನಗೇನೋ ಕನ್ಸ್ತರ ಇದೆ ಸರ್. ಕೆಲ್ಸಕ್ಕೋಸ್ಕರ ಬಂದೆ, ಆದ್ರೆ ನನ್ನ ಹೀರೋಯಿನ್ ಅಂತ ಇದ್ದೀರಾ ನೀವು. ಇಲ್ಲಿ ಹೀರೋಯಿನ್ ಆಗ್ಬೇಕಂತ ತುಂಬಾ ಜನ ಕನ್ಸ್ ಕಾಣ್ತಾ ಇದಾರೆ, ಆದ್ರೆ ಅವರಿಗೆಲ್ಲ ಚಾನ್ಸ್ ಸಿಗ್ತಾ ಇಲ್ಲ. ಆದ್ರೆ ನಾನು ಯಾವ ಪ್ರಯತ್ನನೂ ಮಾಡ್ದೇನೆ, ನನಗೆ ಆ ಚಾನ್ಸ್ ಸಿಕ್ಕಿದೆ. ಇದೇ ಅದೃಷ್ಟ ಅಂತ ಅನ್ಸುತ್ತೆ. ಓಕೆಮ್ಮ, ನೀನ್ ರೆಡಿಯಾಗಿರು, ನಮ್ಮ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗುವಾಗ ನಿನ್ನ ನಾನು ಬರಕ್ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇಟ್ಸ್ ಓಕೆ. ಹಾಗಾದ್ರೆ ನಾನು ಹೊರಡ್ಲಾ? ಸರಿಮ. ಯಾರಿಗೂ ಗೊತ್ತಿಲ್ಲದೆ ನೀನ್ ಮದುವೆ ಮಾಡ್ಕೊಂಡಿಲ್ಲಿ ಬಂದ್ರೆ ನಿನ್ನ ಕಂಡಿಡಿಯಕ್ಕಾಗಲ್ವಾ? 3 ವರ್ಷ ನನ್ನ ಸಿನ್ಸಿಯರ್ ಆಗಿ ಲವ್ ಮಾಡಿ ಇವಾಗ ಇನ್ನೊಬ್ಬನ ಮದುವೆ ಮಾಡ್ಕೊಂಡ್ ಬಂದಿಯಲ್ಲ, ಇದೆಲ್ಲ ನಿನಗೆ ನ್ಯಾಯವಾಗಿದೆಯಾ? ಏಯ್, ನನ್ನ ಮನೇಲಿರೋರೇ ನನ್ನ ಫೋರ್ಸ್ ಮಾಡಿ ಈ ಮದುವೆ ಮಾಡಿಸಿದ್ರು. ನನ್ನ 1 ತಿಂಗಳು ಮನೆಯಲ್ಲೇ ಬೀಗ ಹಾಕಿಟ್ಟಿದ್ರು, ನನ್ನ ಕೈಯಿಂದ ಫೋನ್ ಕೂಡ ಎತ್ಕೊಂಡ್ಬಿಟ್ರು. ಆದ್ರಿಂದ ನಿನಗೆ ಫೋನ್ ಕೂಡ ಮಾಡಿ ಹೇಳಕ್ಕಾಗಿಲ್ಲ ಗೊತ್ತಾ? ನಾನು ಇವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತಾನೆ ಹೇಳ್ದೆ. ಅದಕ್ಕೆ ನನ್ನ ಅಪ್ಪ ಅಮ್ಮ ಇಬ್ರು ಸೂಸೈಡ್ ಮಾಡ್ಕೋತೀನಿ ಅಂತ ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಗೊತ್ತಾ? ಮತ್ತೆ ಬೇರೆ ದಾರಿ ಇಲ್ದ ಅವ್ರನ್ನ ಮದುವೆ ಮಾಡ್ಕೊಂಡೆ. ನಿನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀನ್ ಹೇಳದೆಲ್ಲ ಕರೆಕ್ಟೇ, ಆದ್ರೆ ನಾನು ಇವಾಗ ಏನ್ ಮಾಡೋದು? ಏಯ್, ನನ್ ಗಂಡ ಇವಾಗ ಅಂಗಡಿಯಿಂದ ಬರೋ ಹೊತ್ತಾಗೋಯ್ತು. ಅವ್ರು ಬರೋವಾಗ ನಾವಿಬ್ರು ಈ ತರ ಮಾತಾಡ್ತಾ ಇದ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗತ್ತೆ. ನೀನ್ ಕೋಪ ಮಾಡ್ಕೊಳ್ದೆ ಕಾಂಪೌಂಡ್ ಹೊರಗೆ ವೇಟ್ ಮಾಡ್ತೀಯಾ? ನನ್ ಗಂಡ ಬಂದ್ಮೇಲೆ ಅವ್ರಿಗೆ ಊಟ ಹಾಕ್ಬಿಟ್ಟು ಅವ್ರನ್ ತಿರ್ಗಾ ಕೆಲ್ಸ ಕಳ್ಸಿದ್ಮೇಲೆ ನಿನ್ನ ನೋಡಕ್ ಬರ್ತೀನಿ, ಸರಿನಾ? ಅಯ್ಯೋಯ್ಯೋ, ಯಾರಿವ್ರು? ಏನೇನು ಮಾತಾಡ್ತಾ ಇಲ್ಲ ಏನಂದ್ರೆ? ಅದು ನಿನ್ನ ತಾನೇ ಕೇಳ್ತಾ ಇದ್ದೀನಿ, ಯಾರಿವ್ರು? ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಏನರ್ಥ ಸ್ವಾತಿ? ಯಾರಿವ್ರು? ಏನಂದ್ರೆ, ನಮ್ ಮದ್ವೆ ಆಗಿದ್ರಿಂದನೇ ನಿಮ್ಗೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕಂದ್ಕೊಂಡಿದ್ದೆ ರೀ. ಇವ್ರು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ರೀ. ನಮ್ ಮದ್ವೆಕ್ಕಿಂತ ಮುಂಚೆ ನಾನು ಇವ್ರು 3 ವರ್ಷ ಲವ್ ಮಾಡ್ತಾ ಇದ್ವಿ ರೀ. ಆದ್ರೆ ನನ್ನ ಅಪ್ಪ ಅಮ್ಮ ನನ್ನ ಫೋರ್ಸ್ ಮಾಡಿ ನಿಮಗ್ ಮದ್ವೆ ಮಾಡ್ಕೊಟ್ಬಿಟ್ರು ರೀ. ನಿಮ್ಮನ್ನ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಅವರಿಬ್ರು ಸತ್ತೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರು ರೀ. ಅದಕ್ಕೆ ನಿಮ್ಮನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡೆ. ಮದ್ವೆ ಆದ್ಮೇಲೆ ನಾನು ಇವ್ರ ಹತ್ರ ಮಾತಾಡೇ ಇಲ್ಲ. ಮದ್ವೆ ಆಗಿ ಇಷ್ಟು ತಿಂಗಳಾದ್ಮೇಲೆ ನನ್ನ ಫ್ರೆಂಡ್ ಮೂಲಕ ಅಡ್ರೆಸ್ ತಿಳ್ಕೊಂಡು ನನ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರ್ರಿ. ಏನಿದು, ನೀವಿಬ್ರು ನಿಜವಾಗ್ಲೇನೆ ಪ್ರೀತಿ ಮಾಡಿದ್ರೆ ನಾನ್ ನಿನ್ನ ಹೆಣ್ಣು ನೋಡಕ್ ಬರುವಾಗ್ಲೇನೆ ನೀನ್ ಅವ್ರನ್ನ ಲವ್ ಮಾಡೋ ವಿಷಯ ಹೇಳ್ಬೋದಾಯ್ತಲ್ವಾ? ಮದ್ವೆ ಆಗಿ ಇಷ್ಟು ತಿಂಗಳಾದ್ಮೇಲೆ ಈ ರೀತಿ ಮನೆಗ್ ಬಂದು ನೋಡೋದೆಲ್ಲ ಯಾವ ರೀತಿ ನ್ಯಾಯ? ಸಾರಿ ರೀ, ನನಗೇನು ಉತ್ತರ ಕೊಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀವಾದ್ರೂ ಹೇಳಿ, ಒಂದ್ ಮದ್ವೆ ಆಗಿರೋ ಹುಡುಗಿನ ಹಿಂಗೆ ಮನೇಲಿ ಬಂದು ಒಂಟಿಯಾಗಿ ನೋಡೋದು ಯಾವ ರೀತಿ ನ್ಯಾಯ? ಸ್ವಾತಿ,
ಒಂದ್ ವೇಳೆ ಇವ್ರ ಜೊತೆನೆ ಬಾಳೋದಕ್ಕೆ ಇಷ್ಟ ಅಂದ್ರೆ ನನ್ನ ಹತ್ರ ಓಪನ್ ಆಗಿ ಹೇಳ್ಬಿಡು, ನಿಮ್ಮಿಬ್ಬರಿಗೂ ನಾನ್ ಮದ್ವೆ ಮಾಡಿರ್ತೀನಿ. ನಿಜವಾಗ್ಲಿ ಹೇಳ್ತಾ ಇದೀನ್ರಿ, ನಿಮ್ಮಿಂದ ಇವಳನ್ನ ಮರೆಯಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ನಾನ್ ಮದ್ವೆ ಮಾಡಿರ್ತೀನಿ. ಒಬ್ಬರನ್ನ ಪ್ರೀತಿಸ್ಬಿಟ್ಟು ಇನ್ನೊಬ್ಬರನ್ನ ಮದ್ವೆ ಮಾಡ್ಕೊಂಡು ಬಾಳೋದೆಲ್ಲ ತುಂಬಾ ಕಷ್ಟ ರೀ. ಬೇಡರಿ, ಅದೆಲ್ಲ ತಪ್ಪು. ನನಗೆ ನಿಮ್ಮಿಬ್ಬರ ಮೇಲೆ ಕೋಪ ಇದ್ದಿದ್ದು ನಿಜಾನೇ, ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ನೀವು ಬಹಳ ಒಳ್ಳೆಯವರಿದ್ದೀರಾ. ಇಲ್ಲಿವರೆಗೂ ನನಗಂತ ಒಂದು ಒಳ್ಳೆ ಕೆಲಸ ಕೂಡ ಇಲ್ಲ ಸರ್. ಅದಕ್ಕೋಸ್ಕರನೇ ಇವಳನ್ನ ಇವಳ ಅಪ್ಪ ಅಮ್ಮ ನನಗೆ ಮದುವೆ ಮಾಡಿಕೊಟ್ಟಿಲ್ಲ ಸರ್. ನಿಮಗೊಂದು ಒಳ್ಳೆ ಕೆಲಸ ಇದೆ, ನೀವು ಇವಳನ್ನ ಚೆನ್ನಾಗಿ ನೋಡ್ಕೊಂತೀರಾ, ಅದರಿಂದ ಇವಳು ನಿಮ್ ಜೊತೆ ಇರೋದೇ ಒಳ್ಳೆಯದು. ಈ ನಿಮಿಷದಿಂದ ನಾನು ನನ್ನ ಪ್ರೀತಿನ ಮರ್ತು ಬಿಡ್ತೀನಿ ಸರ್. ನೀನು ನನ್ನ ಮರ್ತು ಬಿಡು ಸ್ವಾತಿ, ನೀವಿಬ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಸಾರಿ ಸರ್, ಇನ್ ಮುಂದೆ ನಿಮ್ ಜೀವನದಲ್ಲಿ ನಾನು ಅಡ್ಡಿ ಬರಲ್ಲ ಸರ್. ಬಾಯ್. ಸಾರಿ ರೀ, ಅವ್ರ ಈ ತರ ಸಡನ್ ಆಗಿ ಮನೆಗೆ ಬರ್ತಾರಂತ ನಾನು ಅಂದ್ಕೊಂಡೇ ಇಲ್ಲ ರೀ. ನನ್ನ ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಬಿಡು, ಲೈಫ್ನಲ್ಲಿ ಪ್ರೀತಿ ಮಾಡೋದೆಲ್ಲ ತುಂಬಾ ಸರಳವಾದ ವಿಷಯನೇ. ಆದ್ರೆ ಎಲ್ಲಾ ವಿಷಯನೂ ನನ್ನ ಹತ್ರ ಓಪನ್ ಆಗಿ ಮಾತಾಡ್ಕೊಳ್ಳೋದೆ ನಮ್ಮಿಬ್ರು ಲೈಫ್ಗೂ ಒಳ್ಳೇದು. ನನಗೆ ತುಂಬಾ ಹೊಟ್ಟೆ ಸಿಗ್ತಾ ಇದೆ, ಬಂದ್ ಮುದ್ದೆ ಇಕ್ತೀಯಾ? ಆಯ್ತು ರೀ, ನೀವು ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ನಿಮಗೆ ಊಟ ತೆಗ್ದಿರ್ತೀನಿ.